ಕಾಯಕ ಯೋಗಿ ಮಹಾಪ್ರಸಾದಿ ಪೂಜ್ಯ ಡಾಕ್ಟರ್ ಶಿವತ್ಸವ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಹಾಗೂ ರಜತ ಮಹೋತ್ಸವ ಹಾಗೂ ಬಸವ ಪುರಾಣ ಪೂಜ್ಯ ಡಾಕ್ಟರ್ ಸಾವಳಗೇಶ್ವರ ದೇವರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವದ ಈ ಸಮಾರಂಭದ ದಿವ್ಯ ಸನ್ನಿಧಾನವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೆ ಶರಣಾರ್ಥಿ ಹೇಳುತ್ತಾ ಈ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಪರಮಪೂಜ್ಯ ಬೆಲ್ಲದ ಬಗೆಹಡಿಯ ಶಿವಾನಂದ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿ ಹೇಳುತ್ತ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಪರಮಪೂಜ್ಯ ಅಥಣಿಯ ಮೋಟಗಿ ಮಠದ ಪರಮಪೂಜ್ಯ ಪ್ರಭು ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿ ಹೇಳುತ್ತಾ ಚಿಮ್ಮಠದ ಪರಮಪೂಜ್ಯರಲ್ಲಿ ಅಥಣಿ ಷಟ್ರಮಠದ ಪರಮಪೂಜ್ಯರಲ್ಲಿ ವಿದಕಿ ವಿಲಾಸನಾಗಿರ್ತಕ್ಕಂಥ ಸರ್ವ ಪೂಜ್ಯರಲ್ಲಿ ಶರಣಾರ್ಥಿ ಹೇಳ್ತಾ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರ್ತಕ್ಕಂಥ ತಮ್ಮೆಲ್ಲರ ಮನಸ್ಸ ಹೃದಯವನ್ನು ಗೆದ್ದಿರ್ತಕ್ಕಂಥ ಆತ್ಮೀಯ ಪರಮ ಪೂಜ್ಯರಾದ ಡಾಕ್ಟರ್ ಸಾವಳಗೇಶ್ವರ ದೇವರಲ್ಲಿ ಶರಣಾರ್ಥಿ ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾಗನೂರಿನ ರುದ್ರಾಕ್ಷಿ ಮಠದ ಪರಮ ಪೂಜ್ಯ ಸಾವಳಗೇಶ್ವರ ದೇವರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವ ಭಾಳ ಅದ್ಭುತವಾಗಿರ್ತಕ್ಕಂಥ ಈ ವೇದಿಕೆಯನ್ನು ನೋಡಿ ಈ ಕಾರ್ಯಕ್ರಮದ ವೇದಿಕೆಯನ್ನು ಈ ಜನವನ್ನು ನೋಡಿ ನಮಗೇನು ಅನಿಸ್ತಾ ಇದೆ ಅಂದರೆ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದೊಳಗೆ ಹೆಂಗೆ ಅನುಭವ ಮಂಟಪ ನಡೆದಿತ್ತೋ ಆ ಅನುಭವ ಮಂಟಪ ಇವತ್ತು ಇಪ್ಪತ್ತೊಂದನೇ ಶತಮಾನದೊಳಗೆ ಎಲ್ಲರೂ ನಡೆದೈತೆ ಅಂದರೆ ಅದು ನಾಗ್ನೂರಿನ ಮಠದೊಳಗೆ ನಡೆದೈತೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾನೆ ಆತ್ಮೀಯರೇ ನಿಮಗೆಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ಮೂತ್ತು ಸಿಕ್ಕಿದೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಮುತ್ತು ಎಲ್ಲ ಮುತ್ತುಗಳು ಸಿಗ್ತಾವೆ ಅಂತ ಆಗಿಲ್ಲ ನಾವು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಆಣೆಕಲ್ಲು ನೀರೊಳಗೆ ಹೊಟ್ಟಿ ನೀರೊಳಗೆ ಕರಗಿತ್ತು ಉಪ್ಪು ನೀರೊಳಗೆ ಹೊಟ್ಟಿ ನೀರೊಳಗೆ ಕರಗಿತ್ತು ಮುತ್ತು ನೀರೊಳಗೆ ಹುಟ್ಟಿ ನೀರೊಳಗೆ ಕರಗದಿದ್ದಿತ್ತು ನೋಡ ಅಂಥೇಳಿ ಒಂದು ಮಾತು ಹೇಳ್ತಾರೆ ನೋಡಿ ನೀವು ಮಳೆ ಆಗುವಾಗ ಆಣೆಕಲ್ಲು ಆಗ್ತದೆ ಆಣೆಕಲ್ಲು ಬೀಳ್ತಿರ್ತಾವೆ ಆಣೆಕಲ್ಲು ನೀರೊಳಗೆ ಹುಡ್ತೈತಿ ನೀರೊಳಗೆ ಕರಿಗಿ ಹೋಗ್ತೈತಿ ಉಪ್ಪು ನೀರೊಳಗೆ ಹೊಡ್ತೈತಿ ನೀರೊಳಗೆ ಬೀಳೋಳಗ ಕರಿಗೆ ಒಕ್ಕತಿ ನಾವು ನೀವೆಲ್ಲ ಹೇಗಿದ್ದಾಗೆ ಅಂದರೆ ಅಣೆಕಲ್ಲು ಉಪ್ಪು ಇದ್ದ ಹಾಗೆ ನಾವೆಲ್ಲ ಹೇಗೆ ಅಂದರೆ ಇವತ್ತು ನಮ್ಮದೇ ಆಗಿರ್ತಕ್ಕಂಥ ಜೀವನ ಸಂಸಾರ ಬೇಕು ಬೇಡ ಅಂತಕ್ಕಂಥ ಜೀವನದೊಳಗೆ ನಮ್ಮ ಜೀವನವನ್ನೇ ಅದಕ್ಕಾಗಿ ಇಟ್ಬಿಟ್ಟಿದ್ದೇವೆ ಆದರೆ ಇವತ್ತು ನೀರೊಳಗು ಭೂಮಿಯೊಳಗು ಇವತ್ತು ಸಮಾಜದೊಳಗೆ ಕರಗದೇ ಇರ್ತಕ್ಕಂಥ ಮುತ್ತು ಯಾವುದಿದ್ರೆ ಅದು ಡಾಕ್ಟರ್ ಸಾವಳಗೇಶ್ವರ ದೇವರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಂಥವ್ರು ಸಿಗೋದು ಭಾಳ ಕಡಿಮೆ ಬಹಳ ಕಠಿಣ ಯಾಕಂದರೆ ಸೆಂಡ್ರ ಒಂದು ಹೇಳ್ತಾರೆ ಇಂಥವ್ರು ಸಿಗಬೇಕಾಗಿತ್ತಂದರೆ ಲಕ್ಷ ಲಕ್ಷಕ್ಕೊಬ್ಬರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗೆಂದರೆ ಭಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾವಿನ ಎಳಿಯೋದು ಮೇಘ ಜಲವೆಲ್ಲ ಮುತ್ತುಗಳಾದಡೆ ಸಬ್ಧ ಸಾಗರಗಳಿಗೆ ಉದಕಿವಿನ ಎಳಿಯೋದು ಕಷ್ಟಜೀವಿ ಮನುಷ್ಯರೆಲ್ಲ ನೆಟ್ಟನ ಶಿವಜ್ಞಾನಿಗಳಾದಡೆ ಮುಂದೆ ಭವದ ಬಳ್ಳಿಗೆ ಬೀಜವಿನ ಎಳಿಯೋದು ಇದಕ್ಕೂ ಕಾರಣ ಕೂಡಲ ಚೆನ್ನ ಸಂಗೈನಲ್ಲಿ ಸಾವಿರಕ್ಕೊಬ್ಬ ಸತ್ಯ ಲಕ್ಷ ಕೊಬ್ಬೆ ಭಕ್ತ ಕೋಟಿಗೊಬ್ಬರು ಯಾರಿದ್ದರೆ ಆ ಡಾ ಡಾಕ್ಟರ್ ದೇವರು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತಾನೆ ಇವತ್ತು ಆತ್ಮೀಯರೇ ಇವತ್ತಂಥ ಪೂಜಾರನ್ನು ಇವತ್ತು ಈ ಮಠಕ್ಕೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾವುದಿದ್ರೆ ಇವತ್ತು ನಾವು ಅಂತಾವೆ ಶಿವೋತ್ಸವ ಸ್ವಾಮಿಗಳು ದಾಸೋಹಕ್ಕಾಗಿ ಇವತ್ತು ನಾಗನೂರೊಳಗೆಕ್ಕಿಂತ ಬೆಳಗಾವಿಯೊಳಗೆ ಪ್ರಸಾದ ಲಯವನ್ನು ಸ್ಥಾಪನೆ ಮಾಡಿದರು ಪ್ರಸಾದ ನಿಲಯವನ್ನು ಮಾಡಿ ಇಡೀ ನಾಡಿನಾದ್ಯಂತ ಎಲ್ಲರಿಗೂ ಸಹ ಉಚಿತವಾಗಿ ಪ್ರಸಾದವನ್ನು ಇವತ್ತು ಈ ಕೊಟ್ಟರು ಭಾಳ ಜನ ಇದ್ದಾರೆ